हाय फ्रेंड्स वेलकम टू श्री चैनल बनी फ्रेंड्स ना निवत मश्रूम बिरयानी माँ तोर्ता आरोग्यकर शुचिया होटेलल तु खुशिया अद्वे रीति ना निवत तोर्तनी अद्क बेगी इंग्रीडियंसलावेगा हेतनी नोड़बू इन तुम इंग्रीडियंस कष्ट अन्स्बो बट तुम टेस्टी सुलभवाबू बनी अद्क बेगी फस्टु नानु ಒಗ್ಗರಣೆ ಗಿರ ಎಲ್ಲ ಏನೇನು ಬೇಕು ಅಂತ ತೋರಿಸ್ತೀನಿ ಮೂರು ಹೇಳಕ್ಕೆ ತಗೊಂಡಿದ್ದೀನಿ ಸೋಂಪು ಕಸೂರಿ ಮತ್ತಿ ಪಲಾವ್ ಎಲೆ ಲವಂಗ ಮತ್ತು ಚಕ್ಕೆ ಚಕ್ರಮೊಗ್ಗು ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಇದು ಬನ್ನಿ ಆಮೇಲೆ ನಾನು ಒಂದು ಕಪ್ಪು ಮೊಸರು ಇಟ್ಕೊಂಡಿದ್ದೀನಿ ಅದು ಮ್ಯಾರಿನೇಟ್ ಮಾಡೋಕ್ಕೆ ಮಶ್ರೂಮ್ನ ಜೊತೆಗೆ ನಾನು ಈರುಳ್ಳಿ ಮತ್ತು ಮಶ್ರೂಮ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದು ಹಾಲು ಹಾಲು ನಾನು ನಿಮ್ಮ ಮಶ್ರೂಮ್ ಬಿರಿಯಾನಿ ನಿಮಗೆ ಸಿಲ್ಕಿ ಆಗಿ ನೋಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದು 1.5 ಸ್ಪೂನ್ ಅಷ್ಟು ಧನಿಯಾ ಮೆಣಸಿನಕಾಯಿ ಪೌಡರ್ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ಪುದೀನ ತಗೊಂಡಿದ್ದೀನಿ ಮತ್ತೆ ಇದೆಲ್ಲ ರುಬ್ಕೊಳ್ಳೋಕೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದೆರಡು ಚಕ್ಕೆ ಲವಂಗ ತಗೊಂಡಿದ್ದೀನಿ 7-8 ಹಸಿಮೆಣಸಿನಕಾಯಿ ಯಾಕೆಂದರೆ ನಾನು ಧನಿಯಾ ಮೆಣಸಿನಕಾಯಿ ಇರೋದ್ರಿಂದ ಪೌಡರ್ ಇರೋದ್ರಿಂದ ಇದು ರುಬ್ಕೊಳ್ಳೋಕೆ ಕಸೂರಿ ಮೇತಿ ಮತ್ತು ಸೋಂಪು ಗಸಗಸೆ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಇಟ್ಕೊಂಡಿದ್ದೀನಿ ಚಕ್ರ ಮೊಗ್ಗುನ ಒಗ್ಗರಣೆ ರುಬ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಬನ್ನಿ ಇದನ್ನೆಲ್ಲ ಒಂದ್ಸಲ ಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಫಸ್ಟು ಅರ್ಧ ಕೆ ಜಿ ಮಶ್ರೂಮ್ಗೆ ನಾನು ಆವಾಗಲೇ ತೋರಿಸಿದ ಹಾಗೆ ಒಂದು ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಕಸೂರಿ ಮೇತಿ ಅದರ ಜೊತೆಗೆ ಸ್ವಲ್ಪ ನಾನು ಹುರಿದಿಟ್ಕೊಂಡಿರುವಂಥ ಧನಿಯಾ ಮೆಣಸಿನಕಾಯಿ ಪೌಡ್ರು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಇದನ್ನು ಮ್ಯಾರಿನೇಟ್ ಮಾಡಿ ಇಷ್ಟನ್ನು ಮ್ಯಾರಿನೇಟ್ ಮಾಡಿ ಕಲಸಿ ಇಟ್ಕೊಳ್ಳೋದ್ರಿಂದ ನಿಮಗೆ ಉಪ್ಪು ಖಾರ ಮಶ್ರೂಮ್ ಚೆನ್ನಾಗಿ ಹಿಡಿಯುತ್ತೆ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ನಿಮಗೆ ತುಂಬ ಟೇಸ್ಟಿಯಾಗುತ್ತೆ ಇವಾಗ ನೋಡಿ ಇದನ್ನು ಕಲಸಿಟ್ಕೊಳ್ಳೋಣ ಒಂಚೂರು ಅರಿಶಿನ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಕಲಸಿಟ್ಕೊಂಡ್ರೆ ಸಾಕು ನೀರೇನು ಹಾಕೋದು ಬೇಡ ಫ್ರೆಂಡ್ಸ್ ಮೊಸರಲ್ಲೇ ನೀರಿರುತ್ತೆ ಅಷ್ಟೇ ಸಾಕು ಗಟ್ಟಿಯಾಗಿರೋ ಇವಾಗ ಬನ್ನಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೆಣಸಿನಕಾಯಿ ಮತ್ತು ಮಸಾಲೆ ಸಾಮಾನುಗಳನ್ನ ಹುರ್ಕೊಂಡು ನಾನು ಮಿಕ್ಸಿ ಮಾಡ್ಕೊಳ್ಳೋಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಏನೇನು ಇಟ್ಕೊಂಡಿದ್ದೆ ಎಲ್ಲನೂ ಸೋಂಪು ಚಕ್ಕೆ ಲವಂಗ ಒಂದು 4 ಕಾಳು ಮೆಣಸು ಗಸಗಸೆ ಚಕ್ರಮೊಗ್ಗು ಎಲ್ಲನೂ ಹಾಕಿ ಹುರ್ಕೊಳ್ತಾ ಇದ್ದೀನಿ ಗಸಗಸೆನ ಹಾಕಿ ಹುರ್ಕೊಳ್ಳಲ್ಲ ಯಾಕೆ ಅಂದರೆ ಅದನ್ನು ಹಾಗೆ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಗೆ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಇಟ್ಕೊಂಡಿರೋ 8-10 ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನು ಧನಿಯಾ ಮೆಣಸಿನಕಾಯಿ ಪೌಡ್ರನ್ನ ಆಲ್ರೆಡಿ ಹುರಿದು ಹಾಕ್ಕೊಂಡಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಈ ರೀತಿ ಹುರ್ಕೊಳ್ಳೋದ್ರಿಂದ ನಿಮಗೆ ಬಿರಿಯಾನಿ ಒಳ್ಳೆ ಫ್ಲೇವರ್ ಬರುತ್ತೆ ಅದರಿಂದ ಹುರ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ರುಬ್ಬೋಕ್ಕೆ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಾನು ಆವಾಗಲೇ ತುರಿದಿಟ್ಕೊಂಡಿರೋ 2 ಗಂಟೆ ಬೆಳ್ಳುಳ್ಳಿನ ಅಂದರೆ 1 ಹಿಡಿಯಷ್ಟು ಬೆಳ್ಳುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು 2 ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಗಿಂತ ಶುಂಠಿ ಕಡಿಮೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನೊಂದು 1/2 ಕಪ್ಪಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ 1/2 ಕಪ್ಪೇ ಸಾಕಾಗುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಬನ್ನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ಇವಾಗ ಇದು ಒಗ್ಗರಣೆಗಿದು ಬಿರಿಯಾನಿ ಒಗ್ಗರಣೆಗೆ ಇಟ್ಟಿದ್ದೀನಿ ಬನ್ನಿ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲ ಒಗ್ಗರಣೆಗೆ ಬೇಕಾಗಿರೋದು ಎಣ್ಣೆ ಕಾಯೋದೇನು ಬೇಕಿಲ್ಲ ಅದಕ್ಕೆ ಮುಂಚೆನೇ ಈ ಒಗ್ಗರಣೆ ಸಾಮಾನುಗಳೆಲ್ಲ ಹಾಕ್ಕೊಳ್ಳೋದ್ರಿಂದ ನಿಮಗೆ ಅದ್ರ ಫ್ಲೇವರ್ ಹಾಗೇ ಇರುತ್ತೆ ಪಲಾವ್ ತುಂಬ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಗ್ತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್ ನೀವು ಯಾವ ತರಕಾರಿನ ಯಾವ್ಯಾವ ರೀತಿ ತರಕಾರಿ ಹೆಚ್ಕೊಂಡಿರ್ತೀರೋ ಅದೇ ರೀತಿಯೇ ಎಲ್ಲ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಕೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಇದ್ರ ಜೊತೆಗೆ ನಾನು ಇವಾಗ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬ್ರೌನ್ ಆಗಿದೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಮೆತ್ತಗಾಗೋ ಥರ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಫ್ರೈ ಆಗ್ತಾ ಇದ್ದಂಗೆ ನಾವು ರುಬ್ಕೊಂಡಿರುವಂಥ ಮಸಾಲೆ ಸಾಮಾನನ್ನ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನಿಮ್ಗೆ ಒಳ್ಳೆ ಟೇಸ್ಟಿಯಾದ ಬಿರಿಯಾನಿ
ರೆಡಿ ಆಗುತ್ತೆ ಅದರಿಂದ ಅದನ್ನು ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈ ಆಡಿಸಿ ನಂತರ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಮಶ್ರೂಮ್ ನ ಕೂಡ ಅದಕ್ಕೆ ಹಾಕೊಳ್ಳೋಣ ಅದನ್ನು ಕೂಡ ಸಾಫ್ಟ್ ಆಗಿ ಒಂದು 2 ಸಲ ತಿರುಗಿಸೋಣ ಅದು ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ನಾವು ತೊಳೆದು ಇಟ್ಕೊಂಡಿರೋ ಅರ್ಧ ಕೆಜಿಯಷ್ಟು ಅಕ್ಕಿನ ಹಾಕೋಣ ನಾನು ಸೋನಾ ಮಸೂರಿ ಹಾಕೊಂಡಿದ್ದೀನಿ ನಿಮಗೆ ಬೇಕಾಗಿರೋದನ್ನ ನೀವು ಬೇಕಾದ ಯಾವ ಅಕ್ಕಿ ಬೇಕಾದರೂ ನೀವು ಹಾಕೋಬಹುದು ತುಂಬಾ ಚೆನ್ನಾಗಿ ಆಗುತ್ತೆ ನಾನು ಅರ್ಧ ಕೆಜಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ಅದನ್ನು ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಅದರ ಜೊತೆಗೆ ನಾನು ಯಾವ ಪಾತ್ರನಲ್ಲಿ ಅಕ್ಕಿ ತಗೊಂಡಿದ್ದೀನಿ ಅದರಲ್ಲಿ 2 ಬೌಲ್ ಅಷ್ಟು ನಾನು ಅಕ್ಕಿ ನೀರನ್ನ ಹಾಕ್ತಾ ಇದೀನಿ ನೋಡಿದಿರಾ ನೀವು ನೀರು ಹಾಕಿದಿನಿ ಜೊತೆಗೆ ಅರ್ಧ ಕಪ್ಪಷ್ಟು ಹಾಲು ತಗೊಂಡಿದ್ದೆ ಅದನ್ನ ಕೂಡ ಹಾಕ್ತಾ ಇದೀನಿ ಅದು ಹಾಕೋದ್ರಿಂದ ನಿಮಗೆ ಸಿಲ್ಕಿ ಆಗಿ ರೈಸ್ ತುಂಬಾ ಚೆನ್ನಾಗಿ ಆಗುತ್ತೆ ನಾನು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಸ್ವಲ್ಪ ಟೇಸ್ಟ್ ಉಪ್ಪು ಹಾಕ್ತಾ ಇದೀನಿ ನೋಡಿ ಬಿರಿಯಾನಿ ರೆಡಿ ಆಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಒಂದು ವಿಷಲ್ ಕುಕ್ಸ್ರೆ ಸಾಕು ಟೇಸ್ಟಿ ಆಗಿ ರುಚಿಯಾದ ಬಿರಿಯಾನಿ ರೆಡಿ ಆಗಿದೆ ನೋಡಿ ರಾಯ್ತಾ ಜೊತೆ ತಿನ್ನಕ್ಕೆ ಸೂಪರ್ ಆದ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು